ಕುಟುಂಬದ ಯಜಮಾನರಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನು ಹೊಂದಿದಂತ ಕುಟುಂಬದ ಯಜಮಾನರಿಗೆ ಪ್ರತಿ ತಿಂಗಳು 2000 ರೂಪಾಯಿಯನ್ನು ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನು ನೋಂದಾಯಿಸಿಕೊಳ್ಳುತ್ತಾರೆ नमस्कार स्नेहितरे सुद्दियान के स्वागत नानु हरिप्रसाद सौजन्यळ साविगे न्याय केळुवर होराट ओंदेडे मुंदुवर्दिदे ಮತ್ತೊಂದೆಡೆ ಸೌಜನ್ಯಳಿಗೆ ನ್ಯಾಯ ಕೇಳುವ ಭರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳಾಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅಪಪ್ರಚಾರ ಮಾಡಬಾರದು ಎಂಬ ಆಗ್ರಹ ಕೂಡ ಜೋರಾಗಿದೆ ಇಲ್ಲಿ ನ್ಯಾಯ ಸಿಗಬೇಕು ಅನ್ನುವಂತ ವಿಚಾರದಲ್ಲಿ ಯಾರ ಅಪಸ್ವರವೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ ಆಂತರಿಕವಾಗಿ ಯಾರು ಯಾರ ಪರ ಅನ್ನೋದರ ಬಗ್ಗೆ ಚರ್ಚೆಗಳು ನಡೆಯತಾ ಇದ್ದಾವೆ ಇದರ ನಡುವೆಯೇ ಸೌಜನ್ಯಳ ಸಹೋದರನ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿದ ವ್ಯಕ್ತಿಯ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಹಾಗೆಯೇ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತ ಹೋರಾಟ ಈಗ ಬೆಳ್ತಂಗಡಿ ತಾಲೂಕನ್ನ ದಾಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ತಾಲೂಕುಗಳಿಗೂ ಕೂಡ ವ್ಯಾಪಿಸತೊಡಗಿದೆ ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಸ್ನೇಹಿತರೆ ಸೌಜನ್ಯಳ ಸಾವಿನ ಪ್ರಕರಣದ ಮರುತನಿಕೆ ಆಗಬೇಕು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಯವರ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಶುಕ್ರವಾರ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ಪಕ್ಷಾತೀತವಾಗಿ ಹಕ್ಕೊತ್ತಾಯ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಹಾಲಿ ಶಾಸಕ ಹಾಲಿ ಎಂಎಲ್ಸಿಗಳು ಮಾಜಿ ಸಚಿವರು ಹೀಗೆ ಮೊನ್ನೆ ವಿಧಾನಸಭೆ ಚುನಾವಣೆಯ ವೇಳೆ ಎದುರಾಬದರು ಬಡಿದಾರ್ಕೊಳ್ತಾ ಇದ್ದಂತಹ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಪಕ್ಷಾತೀತವಾಗಿ ಒಂದೇ ವೇದಿಕೆಯಲ್ಲಿ ಸೇರಿಕೊಂಡಿದ್ರು ಬಾಯಿ ಮಾತಿನಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಆಗ್ರಹ ಅವರದ್ದಾಗಿತ್ತು ಅದಕ್ಕಾಗಿ ಪ್ರಕರಣದ ಮರುತನಿಕೆಗೂ ಕೂಡ ಆಗ್ರಹಿಸುತ್ತಾ ಇದ್ದರು ಹೀಗೆ ಸೌಜನ್ಯ ಪರವಾಗಿ ಇದ್ದ ಸಭೆಯಲ್ಲಿ ಭಾಗಿಯಾಗೋದಿಕ್ಕೆ ಸೌಜನ್ಯಳ ತಾಯಿ ಕುಸುಮಾವತಿ ತನ್ನಿಬ್ಬರು ಮಕ್ಕಳ ಜೊತೆಗೆ ಬಂದಿದ್ದು ಆಯೋಜಕರಿಗೆ ಸರಿಕಂಡಂತೆ ಕಾಣಲಿಲ್ಲ ಸೌಜನ್ಯಳ ತಾಯಿಗೆ ಸೌಜನ್ಯಕ್ಕಾದರೂ ಅಲ್ಲಿ ಸಾಂತ್ವನ ಹೇಳಬೇಕು ಅನ್ನುವಂಥದ್ದು ರಾಜಕೀಯ ನಾಯಕರಿಗೂ ಕೂಡ ಅನ್ನಿಸಲಿಲ್ಲ ವೇದಿಕೆಗೆ ಹತ್ತೋದಿಕ್ಕೂ ಬಿಡದೆ ಪೊಲೀಸರ ಮೂಲಕ ತಡೆ ಹಿಡಿಯಲಾಯಿತು ಇದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸೌಜನ್ಯಳ ತಮ್ಮ ಜಯರಾಮನ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿದ್ದಾನೆ ಸೌಜನ್ಯಳ ತಾಯಿಯನ್ನು ಕೂಡ ದೂಡಿದ್ದಾರೆ ಹಲ್ಲೆ ನಡೆಸೋದಿಕ್ಕೂ ಕೂಡ ಅಲ್ಲಿ ಯತ್ನ ನಡೆದಿದೆ ಯಥಾವತ್ತಾಗಿ ಮಾಧ್ಯಮದ ಕ್ಯಾಮೆರಾಗಳಲ್ಲಿ ಅಲ್ಲಿನ ದೃಶ್ಯಗಳು ಸೆರೆಯಾಗಿವೆ ನ್ಯಾಯ ಕೇಳೋದಿಕ್ಕೆ ಬಂದಿದ್ದ ಸೌಜನ್ಯಳ ತಾಯಿ ಕಣ್ಣೀರಿಟ್ಟಿದ್ರು ನನ್ನ ಮಗಳ ಪರವಾಗಿ ಭಾಗವಹಿಸಿದ್ದೇನೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಬೇಕು ಎಲ್ಲ ದೇಶದ ಜನಗಳು ಇಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಒಂದೊಂದು ಹೆಣ್ಣು ಮಗು ಇದೆ ಒಂದೊಂದು ಮನೆಗೆ ಒಂದು ಹೆಣ್ಣು ಮಗು ಇದೆ ನನ್ನ ಮಗಳಿಗೆ ಆದನೋ ಅವರ ಮಗಳಿಗೆ ಒಂದು ಆಗಬಾರದು ಅನ್ನುವಂತದ್ದು ನನ್ನದೊಂದು ಹೋರಾಟ ಎಲ್ಲರೂ ಸೇರಿ ನನಗೆ ನಾನು ಕೈ ಮುಗಿದು ಈ ಮಲಗ ಕೇಳ್ತಾ ಇದ್ದೇನೆ ನಿಮಗೆ ನನ್ನ ಮಗಳ ಪರವಾಗಿ ನಿಲ್ಲಿ ನನಗೆ ನ್ಯಾಯ ತೆಗೆದುಕೊಡಿ ಅಂತ ನಾನು ಈ ಮೂಲಕ ನಾನು ಸೌಜನ್ಯನ ಹೆಸರು ಎತ್ತದ ಎಷ್ಟು ಜನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಮಗಳ ಹೆಸರು ಎತ್ತಿದ್ರೆ ಎಲ್ಲಾ ದೇಶದ ಜನಗಳು ಸೇರ್ತಾರೆ ಅನ್ನುವಂತ ಅವರದೊಂದು ಭರವಸೆ ಇದೆ ಆದಾಗ ನನ್ನ ಮಗಳ ಹೆಸರು ಮುಂದೆ ಇಟ್ಟು ಅವರಿಗೆ ಏನು ಧರ್ಮಸ್ಥಳದ ಹೆಸರು ಹೇಳ್ತಾರೆ ಆದ ಕಾರಣ ಇಷ್ಟು ಜನ ಕರೆದು ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತ ಮಾತು ಮಾತ್ರ ಹೇಳ್ತಿದ್ದಾರೆ ಯಾಕೆಂದ್ರೆ ಸೌಜನ್ಯನಿಗೆ ಹೋರಾಟ ಆದ್ರೆ ಒಂದು ಪಟ ತೆಗೆದುಕೊಡ್ಲಿ ಸೌಜನ್ಯ ಪಟ ಇದೆಯಾ ಅವರ ಹತ್ರ ಒಂದು ಪಟ ಅವರು ತೆಗೆದುಕೊಡ್ಲಿ ನಾನು ಸುಮ್ಮನೆ ಇರ್ತೇನೆ ನಮಗೆ ನ್ಯಾಯ ಸಿಗಬೇಕು ಸರ್ ಯಾರೇ ಆಗಲಿ ಅವರ ಸಂಬಂಧಿಕರು ಇದ್ದಾರೆ ಅಂದ್ರೆ ಅವರ ಹೆಸರು ಹೆತ್ತದೆ ಯಾರ ಹೆಸರು ಎತ್ತಬೇಕು ಹೇಳಿ ಈಗ ನಿಮ್ಮ ಮಗ ನಿಮ್ಮ ಹೆಸರು ಎತ್ತದೆ ನಾನು ಯಾರ ಮಗ ಹೇಳಲಿ ನ್ಯಾಯ ಕೊಡ್ಲಿ ನಮಗೆ ನ್ಯಾಯ ಸಿಗ್ಲಿ ನಮಗೆ ನಾವು ಅಷ್ಟೇ ನಮ್ದು ಹೋರಾಟ ಇದಾದ ನಂತರ ಕುಸುಮಾವತಿಯವರು ಹಲ್ಲೆ ನಡೆಸಲು ಮುಂದಾದ ವ್ಯಕ್ತಿಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ ಇಷ್ಟಕ್ಕೂ ಪೊಲೀಸರ ಸಮ್ಮುಖದಲ್ಲಿ ನಡೆದಿದ್ದ ಘಟನೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಕೂಡ ಈಗಾಗಲೇ ಹರಿದಾಡ್ತಾ ಇದೆ ವಿಡಿಯೋದಲ್ಲಿ ಆ ದೃಶ್ಯ ದಾಖಲಾಗಿದೆ
ಹೀಗೆ ನಾಲ್ಗೆಯನ್ನು ಹೊರಗೆ ಚಾಚಿ ತನ್ನೆಲ್ಲ ಶಕ್ತಿಯನ್ನು ಹಾಕಿ ಹೊಡೆಯೋದಕ್ಕೆ ಯತ್ನಿಸಿದಂತಹ ವ್ಯಕ್ತಿಯ ಹೆಸರು ಮಹಾವೀರ್ ಜೈನ್. ಈತ ಧರ್ಮಸ್ಥಳದ ಹೆಗ್ಗಡೆ ಕುಟುಂಬದ ಸದಸ್ಯರ ಜೊತೆಗಿದ್ದ ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೇನೆ, ಈ ಹಿಂದೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ನಡೆದಿದ್ದಂತಹ ಹೋರಾಟದ ಸಂದರ್ಭದಲ್ಲಿ, ಧರಣಿಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೂ ಕೂಡ ಮಹಾವೀರ್ ಜೈನ್ ಅಲ್ಲಿ ಕಾಣಿಸಿಕೊಂಡಿದ್ದ ಅನ್ನುವಂತಹ ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಅಲ್ಲಿ ಆತ ಭಾಗಿಯಾಗಿದ್ದು ಏಕೆ ಮತ್ತು ಯಾವ ಕಾರಣಕ್ಕಾಗಿ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಈಗಾಗಲೇ ಸೌಜನ್ಯ ಪರ ಇರುವಂತಹ ಹೋರಾಟಗಾರರು ಮಾಡ್ತಾ ಇರುವಂತಹ ಆರೋಪದ ಪ್ರಕಾರ ಆತ ಅಲ್ಲಿಗೆ ಬಂದು ಅಲ್ಲಿ ಯಾರು ಏನು ಮಾತನಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಆದರೆ ಶುಕ್ರವಾರ ಹಕ್ಕೊತ್ತಾಯ ಸಮಾವೇಶದಲ್ಲಿ ಕುಸುಮಾವತಿಯವರು ತಮ್ಮಿಬ್ಬರು ಮಕ್ಕಳ ಜೊತೆಗೆ ಕಾಣಿಸ್ಕೊಂಡಾಗ ಪಿತ್ತ ನೆತ್ತಿಗೇರಿದವನಂತೆ ವರ್ತಿಸಿದ್ದಾನೆ. ಈಗಾಗಲೇ ಕುಸುಮಾವತಿ ಅವರು ನೀಡಿದ್ದಂತಹ ದೂರಿನ ಪ್ರಕಾರ ಈಗ FIR ದಾಖಲಾಗಿದೆ. ಅದರಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ IPC ಸೆಕ್ಷನ್ 341, 354, 323 ಮತ್ತು 34 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. FIR ನಲ್ಲಿ ಅಪರಿಚಿತ ವ್ಯಕ್ತಿ ಅಂತೇಳಿ ಇದ್ರೂ ಕೂಡ ಅಲ್ಲಿ ಆ ಘಟನೆಯಲ್ಲಿ ಭಾಗಿಯಾಗಿರುವಂಥದ್ದು, ಅಂದ್ರೆ ಹಲ್ಲಿಗೆ ಮುಂದಾಗಿರುವಂತಹ ವ್ಯಕ್ತಿ ಮಹಾವೀರ್ ಜೈನ್ ಅನ್ನುವಂಥದ್ದು ಕುಲ್ಲಂ ಕುಲ್ಲ ಆಗಿದೆ. ಯಾಕಂದ್ರೆ ವಿಡಿಯೋ ಸಾಕ್ಷಿ ಇದೆ. ಹೀಗಾಗಿ ಮಹಾವೀರ್ ಜೈನ್ನ ವಿರುದ್ಧ ಕ್ರಮಕ್ಕೆ ಎಲ್ಲೆಡೆಯಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಬೆಳ್ತಂಗಡಿಯಾಚೆಗೂ ಶುರುವಾಯಿತು ನ್ಯಾಯಕ್ಕಾಗಿ ಹೋರಾಟ. ಸೌಜನ್ಯಳ ಸಾವಿನ ಪ್ರಕರಣ ಆತ್ಮ ಪ್ರಜ್ಞೆ ಇರುವ ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ಕಾಡಿದೆ, ಅಲುಗಾಡಿಸಿದೆ. ಮನುಷ್ಯತ್ವ ಇರುವ ಪ್ರತಿಯೊಬ್ಬರು ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಸೌಜನ್ಯ ಅತ್ಯಾಚಾರಕ್ಕೊಳಗಾಗಿ ನಂತರ ಸಾವಿಗೀಡಾಗಿದ್ದಾಳೆ ಅನ್ನುವಂಥದ್ದು ನ್ಯಾಯಾಲಯದಲ್ಲೂ ಕೂಡ ಸಾಬೀತಾಗಿದೆ. ಆದರೆ ಹಾಗೆ ಸೌಜನ್ಯಳನ್ನು ಕೊಂದವರು ಯಾರು, ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ಪಾಪಿ ಯಾರು, 17 ವರ್ಷದ ಹೆಣ್ಣು ಮಗಳು ಸಂಜೆ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿ ಕಡೆಗೆ ಶವವಾಗಿ ಪತ್ತೆಯಾಗ್ತಾಳೆ ಅಂತಾದರೆ ನಾವಿರುವಂಥದ್ದು ನಾಗರಿಕ ಸಮಾಜದಲ್ಲೋ ಅಥವಾ ಶಿಲಾಯುಗದಲ್ಲೋ? ಯಾರು ಯಾವಾಗ ಬೇಕಿದ್ರೂ ಒಂಟಿಯಾಗಿ ಸಿಕ್ಕ ಹೆಣ್ಣನ್ನು ಹಿಡಿದೆಳೆದು ಅತ್ಯಾಚಾರ ಎಸಗಿ ಕೊಂದು ಪರಾರಿಯಾದರೂ ಸಿಕ್ಕಿ ಬೀಳೋದಿಲ್ಲ ಅಂತಾದರೆ ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇರೋದೇನಕ್ಕೆ? ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ನಾವಿಷ್ಟೆಲ್ಲ ಮುಂದುವರೆದು ಪ್ರಯೋಜನ ಏನು? ಫೊರೆನ್ಸಿಕ್ ಟೆಸ್ಟ್ಗೆ ಕಳಿಸಿದ ಸ್ಯಾಂಪಲ್ನಲ್ಲೇ ಫಂಗಸ್ ಆಗಿ DNA ಟೆಸ್ಟ್ ಮಾಡೋದಿಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಆದರೆ ಒಂದು ವ್ಯವಸ್ಥೆಯಲ್ಲಿ ಇದನ್ನು ಯಾರಾದರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ವ್ಯವಸ್ಥೆ ಇಷ್ಟು ಕೆಟ್ಟು ಹೋದರೆ ಸಾಮಾನ್ಯ ಜನರು ಬದುಕೋದು ಹೇಗೆ? ಹೀಗೆ ಸಾಲು ಸಾಲು ಉತ್ತರ ಇಲ್ಲದ ಪ್ರಶ್ನೆಗಳು ಸೌಜನ್ಯಳ ರೇಪ್ ಆ್ಯಂಡ್ ಮರ್ಡರ್ಗೆ ಸಂಬಂಧಿಸಿದಂತೆ ತೀರ್ಪು ಹೊರಬಿದ್ದ ನಂತರ ಜನರನ್ನು ಕಾಡುವುದಕ್ಕೆ ಶುರುವಾಗಿದೆ. ಇದೇ ಕಾರಣದಿಂದ ಈಗ ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಪರಿಸರವನ್ನು ದಾಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಇತರೆ ತಾಲೂಕುಗಳಿಗೂ ಕೂಡ ಹೋರಾಟ ವ್ಯಾಪಿಸತೊಡಗಿದೆ. ಇದೇ ಮೊದಲ ಬಾರಿಗೆ ಸುಳ್ಯ ತಾಲೂಕಿನಲ್ಲಿ ಪ್ರತಿಭಟನಾ ಜಾಥಾ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. August 8 ಪಕ್ಷಾತೀತವಾಗಿ ನಡೆಯಲಿರುವ ಪ್ರತಿಭಟನಾ ಜಾಥಾದಲ್ಲಿ ಸೌಜನ್ಯಳ ತಾಯಿ ಮತ್ತು ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇರುವಂತಹ ಮಹೇಶ್ ಶೆಟ್ಟಿ, ತಿಮರೋಡಿ ಸೇರಿದಂತೆ ವಿವಿಧ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ. ಇದರೊಂದಿಗೆ ಸೌಜನ್ಯ ಪ್ರಕರಣದ ಮರು ತನಿಖೆಯ ಒತ್ತಾಯ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಆದರೆ ಸರ್ಕಾರ ಸದ್ಯ CBI ಕೋರ್ಟ್ನ ಆದೇಶದ ಪ್ರತಿಯನ್ನು ಪರಿಶೀಲಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕೋರ್ಟ್ ತೀರ್ಪು ಓದಿ ಮೇಲ್ಮನವಿ ಸಲ್ಲಿಸಬಹುದೇ ಎಂಬುದರ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಕೇವಲ ಮೇಲ್ಮನವಿ ಸಲ್ಲಿಸಿದರೆ ಮತ್ತೆ ಸಂತೋಷ್ ರಾವ್ ಆರೋಪಿ ಅನ್ನೋದಕ್ಕಷ್ಟೇ ಪ್ರಕರಣ ಸೀಮಿತವಾಗಿ ನಿಜವಾದ ತಪ್ಪಿತಸ್ಥರು ತಪ್ಪಿಸಿಕೊಳ್ತಾರೆ ಅನ್ನುವಂಥದ್ದು ಸೌಜನ್ಯಳ ಪೋಷಕರು ಮತ್ತು ನ್ಯಾಯಕ್ಕಾಗಿ ಹೋರಾಡ್ತಾ ಇರುವವರಿಗೆ ಕಾಡ್ತಾ ಇರುವಂತಹ ಸಂಶಯ. ಇದೇ ಕಾರಣಕ್ಕಾಗಿ ಪ್ರಕರಣದ ಮರು ತನಿಖೆಗೆ ಒತ್ತಾಯ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನಮ್ಮ ನಡುವೆ ಬಾಳಿ ಬದುಕಬೇಕಿದ್ದ ಹೆಣ್ಣು ಮಗಳ ದುರಂತ ಸಾವು ಜನರನ್ನು ಬಿಡದೆ ಕಾಡ್ತಾ ಇದೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಎನ್ನುವ ಕೂಗು ಈಗ ತಾರಕ ಸ್ವರೂಪ ಪಡೆದುಕೊಳ್ತಿದೆ. ಆದರೆ ಇದು ಅರಣ್ಯ ರೋಧನವಾಗದೆ ನಿಜಕ್ಕೂ ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸುವಲ್ಲಿಯವರೆಗೂ ಕೂಡ ಸಾಗ್ತದೆಯೇ ಅನ್ನುವಂತಹ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಸಿಗುವುದು ಕಷ್ಟ. ನಮಸ್ಕಾರ.